ಹಾಯ್ ಫ್ರೆಂಡ್ಸ್, ಎಸ್ಸಿ ಎಸ್ಟಿ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರಕ್ಷಣೆಗೆ ಇರೋ ಕಾನೂನು ಯಾವುದು, ಈ ಕಾನೂನು ಜಾರಿಗೆ ತಂದಿದ್ದು ಯಾರು, ಈ ಕಾನೂನು ಏನ್ ಹೇಳುತ್ತೆ, ಇದರ ಅಡಿ ಕೇಸ್ ದಾಖಲಾದ್ರೆ ಏನ್ ಶಿಕ್ಷೆ ಆಗುತ್ತೆ, ಸುಪ್ರೀಂ ಕೋರ್ಟ್ ಈ ಕಾನೂನಿನ ಶಕ್ತಿ ಕಡಿಮೆ ಮಾಡಿದ್ದು ಯಾಕೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಾಜೀವ್ ಗಾಂಧಿ ಸರ್ಕಾರದಿಂದ ಕಾನೂನು. ಇಂದಿರಾ ಗಾಂಧಿ ಹತ್ಯೆ ಬಳಿಕ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾದ್ರು. ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಐತಿಹಾಸಿಕ ಜಯ ಗಳಿಸಿತು. 514ರಲ್ಲಿ 404 ಸೀಟುಗಳನ್ನ ಗೆದ್ದುಕೊಳ್ತು. ಮುಂದಿನ ಚುನಾವಣೆಗೂ ಮುನ್ನ ಎಸ್ಸಿ ಎಸ್ಟಿ ಸಮುದಾಯದ ರಕ್ಷಣೆಗಾಗಿ ಒಂದು ಕಾನೂನು ಜಾರಿಗೆ ತರಲಾಯಿತು. ಅದೇ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ. ಈ ಮಸೂದೆ ಮಂಡಿಸಿದ್ದ ರಾಜೀವ್ ಸರ್ಕಾರ ಅನಾದಿ ಕಾಲದಿಂದಲೂ ಶೋಷಣೆಗೆ ಒಳಗಾದ ವರ್ಗ ಎಸ್ಸಿ ಎಸ್ಟಿ ಸಮುದಾಯ. ಸ್ವಾತಂತ್ರ್ಯ ಬಂದಾಗ ಸಂವಿಧಾನದಲ್ಲಿ ಈ ಸಮುದಾಯಗಳ ಹಕ್ಕುಗಳ ರಕ್ಷಣೆಗಾಗಿ ಹಲವು ಕಾನೂನು ಜಾರಿಗೊಳಿಸಲಾಯಿತು. ಆದ್ರೆ ಅವರ ವಿರುದ್ಧದ ಶೋಷಣೆ ನಿಂತಿಲ್ಲ, ಹೀಗಾಗಿ ಈ ಕಾನೂನು ತರ್ತಿದ್ದೀವಿ ಅಂತ ಹೇಳಿತ್ತು. 1989ರಲ್ಲಿ ಈ ಮಸೂದೆ ಪಾಸ್ ಮಾಡಲಾಯಿತು. 1990ರ ಜನವರಿ 30ರಂದು ಈ ಕಾನೂನನ್ನು ಜಮ್ಮು ಕಾಶ್ಮೀರ ಬಿಟ್ಟು ದೇಶದ ಎಲ್ಲಾ ಭಾಗಗಳಲ್ಲಿ ಜಾರಿಗೊಳಿಸಲಾಯಿತು. 2016ರಲ್ಲಿ ಕೇಂದ್ರ ಸರ್ಕಾರ ಈ ಕಾನೂನಿನಲ್ಲಿ ತಿದ್ದುಪಡಿ ಕೂಡ ತಂತು. ಕಾನೂನು ಹೇಗೆ ಕೆಲಸ ಮಾಡುತ್ತೆ? ದೇಶದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕಾನೂನು ಅನ್ವಯವಾಗುತ್ತೆ. ಅಂದ್ರೆ ಬೇರೆ ಸಮುದಾಯದ ವ್ಯಕ್ತಿಯೊಬ್ಬ ಎಸ್ಸಿ ಎಸ್ಟಿ ಸಮುದಾಯದ ವ್ಯಕ್ತಿ ಮೇಲೆ ದೌರ್ಜನ್ಯ ಎಸಗಿದ್ರೆ ಅಂತ ವ್ಯಕ್ತಿ ವಿರುದ್ಧ ಈ ಕಾನೂನು ಅನ್ವಯವಾಗುತ್ತೆ. ದೇಶದ ಭಾರತೀಯ ದಂಡ ಸಂಹಿತೆ ಅಡಿ ಏನು ಕೇಸ ಹಾಕ್ಬೇಕೋ ಆ ಕೇಸ್ ದಾಖಲಾಗುತ್ತೆ. ಅದರ ಜೊತೆಗೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯೂ ಕೇಸ್ ಹಾಕಲಾಗುತ್ತೆ. ಎರಡೂ ಕೇಸ್ಗೆ ತಕ್ಕಂತೆ ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ. ಈ ಕಾನೂನಿನ ಮೂಲಕ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ ಸಂತ್ರಸ್ತ ವ್ಯಕ್ತಿಗೆ 75,000ರಿಂದ 8.5 ಲಕ್ಷ ರೂಪಾಯಿವರೆಗೆ ಪರಿಹಾರ ನೀಡಲಾಗುತ್ತೆ. ಇಂಥ ಕೇಸ್ಗಳನ್ನು ವಿಚಾರಣೆ ನಡೆಸಲು ವಿಶೇಷ ಕೋರ್ಟ್ಗಳನ್ನು ಕೂಡ ಸ್ಥಾಪಿಸಲಾಗಿದ್ದು ಇದು ಆಗಿಂದಾಗಲೇ ವಿಚಾರಣೆ ನಡೆಸಿ ತೀರ್ಪು ಕೂಡ ನೀಡುತ್ತೆ. ಎಸ್ಸಿ ಎಸ್ಟಿ ಸಮುದಾಯದ ಸಂತ್ರಸ್ತ ವ್ಯಕ್ತಿಗೆ ಕೇಸ್ ನಡೆಸಲು ಕಾನೂನು ಮತ್ತು ಆರ್ಥಿಕ ಸಹಾಯ ಕೂಡ ನೀಡಲಾಗುತ್ತೆ. ಯಾವೆಲ್ಲ ಅಪರಾಧಕ್ಕೆ ಈ ಕೇಸ್ ಬೀಳುತ್ತೆ? ಎಸ್ಸಿ ಎಸ್ಟಿ ಸಮುದಾಯದ ವ್ಯಕ್ತಿಯನ್ನು ಅಪಮಾನ ಮಾಡಿದ್ರೆ, ಈ ಸಮುದಾಯದವರನ್ನು ಸಾಮಾಜಿಕವಾಗಿ ಬಹಿಷ್ಕರಿಸಿದ್ರೆ, ಎಸ್ಸಿ ಎಸ್ಟಿ ಸಮುದಾಯದ ಜೊತೆ ವ್ಯವಹಾರ ನಿರಾಕರಿಸಿದ್ರೆ, ಕೆಲಸ ನೀಡದೇ ಇದ್ರೆ, ಕೆಲಸಕ್ಕೆ ನೇಮಿಸಲು ಜಾತಿ ಕಾರಣದಿಂದ ನಿರಾಕರಿಸಿದ್ರೆ, ಜಾತಿ ಕಾರಣ ನೀಡಿ ಯಾವುದೇ ಸೇವೆ ನೀಡಲು ನಿರಾಕರಿಸಿದ್ರೆ, ಎಸ್ಸಿ ಎಸ್ಟಿ ಸಮುದಾಯದ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ್ರೆ, ಈ ಸಮುದಾಯದವರನ್ನು ನಗ್ನಗೊಳಿಸಿ ಮುಖಕ್ಕೆ ಮಸಿ ಬಳಿದರೆ ಅಂತವರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಈವರೆಗೆ ಇಂತಹ ಹಲವು ಪ್ರಕರಣಗಳು ನಡೆದಿವೆ. ಕೆಲವೊಂದು ಪದ ಬಳಸಿ ಸಾರ್ವಜನಿಕವಾಗಿ ನಿಂದಿಸಿದ್ರೆ, ಅಪಮಾನ ಮಾಡಿದ್ರೆ ಈ ಕಾಯ್ದೆ ಅಡಿ ಕೇಸ್ ದಾಖಲಾಗುತ್ತೆ. ಇತ್ತೀಚೆಗೆ ಉಪೇಂದ್ರಗೂ ಇದೇ ರೀತಿಯ ಸಂಕಷ್ಟ ಎದುರಾಗಿತ್ತು. ಈ ಸಮುದಾಯದ ಜನರ ಭೂಮಿ ವಶಕ್ಕೆ ಪಡೆದರೆ, ಭಿಕ್ಷೆ ಬೇಡುವಂತೆ ಮಾಡಿದ್ರೆ, ಎಸ್ಸಿ ಎಸ್ಟಿ ಸಮುದಾಯದವರಿಂದ ಬಲವಂತವಾಗಿ ಕೆಲಸ ಮಾಡಿಸಿಕೊಂಡರೆ, ಒಂದು ನಿರ್ದಿಷ್ಟ ಪಕ್ಷಕ್ಕೆ ಮತ ಹಾಕುವಂತೆ ಒತ್ತಾಯಿಸಿದ್ರೆ, ಜಾತಿ ಕಾರಣದಿಂದ ಯಾವುದೇ ಸಾರ್ವಜನಿಕ ಸ್ಥಳಕ್ಕೆ ಹೋಗೋದನ್ನ ತಡೆದ್ರೆ, ಈ ಸಮುದಾಯದ ಜನರನ್ನು ಅವರದ್ದೇ ಮನೆಯಿಂದ ಖಾಲಿ ಮಾಡಿಸಿದ್ರೆ, ಐಪಿಸಿ ಜೊತೆಗೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದ ಬಳಿಕ ಏನಾಗುತ್ತೆ? ಈ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದ್ರೆ ಕೂಡಲೇ ಆರೋಪಿಯನ್ನು ಅರೆಸ್ಟ್ ಮಾಡಲಾಗುತ್ತೆ, ಜೈಲಿಗೆ ಹಾಕಲಾಗುತ್ತೆ, ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಗೋದಿಲ್ಲ. ಈ ಕೇಸ್ನಲ್ಲಿ ತಳಹಂತದ ಕೋರ್ಟ್ಗಳು ಜಾಮೀನು ಕೂಡ ನೀಡುವಂತಿಲ್ಲ. ಕೇವಲ ಹೈಕೋರ್ಟ್ಗೆ ಮಾತ್ರವೇ ಇಂಥ ಪ್ರಕರಣದ ಆರೋಪಿಗೆ ಜಾಮೀನು ನೀಡೋ ಪವರ್ ಇದೆ. ಈ ಕೇಸ್ ದಾಖಲಿಸಿದ ಪೊಲೀಸರು ಕೂಡ 60 ದಿನಗಳ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಇಂಥ ಪ್ರಕರಣದ ವಿಚಾರಣೆಯನ್ನು ವಿಶೇಷ ಕೋರ್ಟ್ ನಡೆಸುತ್ತೆ. ಪ್ರತಿ ರಾಜ್ಯದಲ್ಲೂ ಈ ಸಂಬಂಧ ಕೋರ್ಟ್ಗಳಿವೆ. ಆದ್ರೆ ಸರ್ಕಾರಿ ಅಧಿಕಾರಿ ವಿರುದ್ಧ ಇಂಥ ಆರೋಪ ಕೇಳಿ ಬಂದಾಗ ಮೊದಲಿಗೆ ಕ್ವಿಕ್ ತನಿಖೆ ನಡೆಸಿ ಅಪರಾಧ ಸಾಬೀತಾದ್ರೆ ಮಾತ್ರವೇ ಕೇಸ್ ದಾಖಲಾಗುತ್ತೆ. ಎಸ್ಸಿ ಎಸ್ಟಿ ಕೇಸ್ ದಾಖಲಾದ್ರೆ ಶಿಕ್ಷೆ ಏನು? ಈ ಕಾಯ್ದೆ ಅಡಿ ಕೇಸ್ ದಾಖಲಾಗಿ ಆರೋಪ ಸಾಬೀತಾದ್ರೆ
ಅಂತಹ ವ್ಯಕ್ತಿಗೆ 6 ತಿಂಗಳಿಂದ ಹಿಡಿದು ಜೀವಾವಧಿವರೆಗೆ ಶಿಕ್ಷೆ ಜೊತೆಗೆ ದಂಡವನ್ನು ವಿಧಿಸಬಹುದು. ಅದೇ ಆರೋಪಿ ಸರ್ಕಾರಿ ಅಧಿಕಾರಿಯಾಗಿದ್ರೆ 6 ತಿಂಗಳಿಂದ 1 ವರ್ಷದವರೆಗೆ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಕಾನೂನಿನ ಪವರ್ ಕಡಿಮೆ ಮಾಡಿದ್ಯಾಕೆ? ಎಸ್ಸಿ ಎಸ್ಟಿ ಕಾನೂನಿನ ಅಡಿಯಲ್ಲಿ ಹಲವು ಸುಳ್ಳು ಕೇಸ್ ಕೂಡ ದಾಖಲಾಗ್ತಿದ್ವು. ಅಂದ್ರೆ ಕೆಲವರು ಈ ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳಲು ಶುರು ಮಾಡಿದ್ರು. ಹೀಗಾಗಿ ಈ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಯಿತು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಈ ಕಾನೂನು ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನು ಕಡಿಮೆ ಮಾಡೋ ಬದಲು ಮತ್ತಷ್ಟು ಜಾಸ್ತಿ ಮಾಡ್ತಿದೆ. ಹೀಗಾಗಿ ಕಾನೂನಿನಲ್ಲಿ ಕೆಲವೊಂದು ಬದಲಾವಣೆ ಮಾಡೋ ಅಗತ್ಯವಿದೆ ಅಂತ ಅಭಿಪ್ರಾಯ ಪಡ್ತು. ಕೆಲವೊಂದು ಬದಲಾವಣೆಗಳನ್ನು ಕೂಡ ತಂತು. ಅವುಗಳೇನು ಅಂತ ನೋಡೋದಾದ್ರೆ, ಎಸ್ಸಿ ಎಸ್ಟಿ ಕಾಯ್ದೆ ಅಡಿ ಕೇಸ್ ದಾಖಲಾದ್ರೆ ಡಿಎಸ್ಪಿ ಅಥವಾ ಅದಕ್ಕಿಂತ ಹೆಚ್ಚಿನ ದರ್ಜೆಯ ಅಧಿಕಾರಿಗಳು ತನಿಖೆ ನಡೆಸಬೇಕು. ಮೊದಲೆಲ್ಲ ಈ ತನಿಖೆಯನ್ನು ಎಸ್ಐಗಳೇ ಮಾಡ್ತಿದ್ರು. ಸರ್ಕಾರಿ ಅಧಿಕಾರಿ ವಿರುದ್ಧ ಕೇಸ್ ದಾಖಲಾದ್ರೆ ಕೂಡಲೇ ಅರೆಸ್ಟ್ ಮಾಡುವಂತಿಲ್ಲ, ಮ್ಯಾಜಿಸ್ಟ್ರೇಟ್ ಬಳಿ ಅನುಮತಿ ಪಡೆಯಬೇಕು. ಸಾಮಾನ್ಯ ವ್ಯಕ್ತಿ ವಿರುದ್ಧ ಕೇಸ್ ದಾಖಲಾದ್ರೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲು ಜಿಲ್ಲೆಯ ಎಸ್ಪಿ ಅಥವಾ ಎಸ್ಎಸ್ಪಿಯ ಪರ್ಮಿಷನ್ ಬೇಕು. ಈ ಕಾಯ್ದೆ ಅಡಿ ಕೇಸ್ ದಾಖಲಾದ್ರೆ ಮಧ್ಯಂತರ ಜಾಮೀನು ನೀಡಬಹುದು. ಸ್ಥಳೀಯ ಕೋರ್ಟ್ಗಳಿಗೂ ಜಾಮೀನು ನೀಡುವ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆದ್ರೆ ಇದಕ್ಕೂ ಮುನ್ನ ಈ ಕೇಸ್ನಲ್ಲಿ ಜಾಮೀನು ನೀಡಲು ಅವಕಾಶ ಇರಲಿಲ್ಲ. ಒಂದ್ ವೇಳೆ ನೀಡಿದ್ರೂ ಆ ಅಧಿಕಾರ ಇದ್ದಿದ್ದು ಹೈಕೋರ್ಟ್ಗೆ ಮಾತ್ರ. ಬದಲಾವಣೆಗಳಿಗೆ ವ್ಯಕ್ತವಾಯಿತು ವಿರೋಧ. ಸುಪ್ರೀಂ ಕೋರ್ಟ್ ಮಾಡಿದ ಈ ಬದಲಾವಣೆಗಳಿಗೆ ವಿರೋಧ ವ್ಯಕ್ತವಾಯಿತು. ಕೋರ್ಟ್ ಸುಳ್ಳು ಕೇಸ್ಗಳನ್ನ ದಾಖಲಿಸಲು ಈ ಕಾಯ್ದೆಯ ದುರುಪಯೋಗವಾಗ್ತಿದೆ ಅಂತ ಹೇಳಿತ್ತು. ಆದ್ರೆ ಈ ಕಾಯ್ದೆಯ ಮೂಲಕ ನಿಜವಾಗಿಯೂ ಅನ್ಯಾಯಕ್ಕೆ ಒಳಗಾದವರು ಕೇಸ್ ದಾಖಲಿಸುತ್ತಿದ್ದಾರೆ. ಈ ಬದಲಾವಣೆಯಿಂದ ನಿಜವಾಗಿಯೂ ಶೋಷಣೆಗೆ ಒಳಗಾಗ್ತಿರೋರಿಗೆ ಮೋಸ ಆಗ್ತಿದೆ ಅಂತ ಕೂಗು ಕೇಳಿ ಬಂತು. ಫ್ರೆಂಡ್ಸ್, ಇದು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.